ಸಮಾಜದಲ್ಲಿ ಎಲ್ಲರನ್ನು ಒಗ್ಗಟ್ಟಿನಲ್ಲಿ ಕೇವಲ ಒಂದು ಜಾತಿಗೆ ಮಾತ್ರವಲ್ಲ ಅವರು ಮುಖ್ಯಮಂತ್ರಿ ಇಡಿ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಆಗಿರುತ್ತದೆ ಅವರು ಮುಖ್ಯಮಂತ್ರಿ ಅವರು ಹೇಳುವಂತ ಮಾತು ಅದು ಅಷ್ಟೊಂದು ಹಿತಕರವಾದದ್ದಲ್ಲ ಕ್ರಿಯೆಗೆ ಪ್ರತಿಕ್ರಿಯೆ ಎಂಬ ಒಂದು ನುಡಿಯನ್ನು ಹೇಳಿಕೊಂಡು ಇಲ್ಲಿಂದ ಅವರು ಹೊರಟು ಹೋದ ನಂತರ ಇಲ್ಲಿ ನಡೆಯುತ್ತಿರುವಂತಹ ಎಲ್ಲ ಏನೆಲ್ಲ ಘಟನೆಗಳು ನಡೆಯುತ್ತಾ ಇದೆ ಅದಕ್ಕೆಲ್ಲದಕ್ಕೂ ನೇರವನೇ ನಮ್ಮ ಸರ್ಕಾರದ ಆ ಒಂದು ಮುಖ್ಯಮಂತ್ರಿಯ ಏಳಿಗೆಯಾಗುತ್ತದೆ ಎಂಬುದನ್ನು ಇಲ್ಲಿ ಇಲ್ಲಿಗೆ ನಾನು ಬಹಳ ಇಷ್ಟಪಡುತ್ತಾ ಇದ್ದೇನೆ ಯಾಕೆ ಅಂತ ಹೇಳಿದರೆ ಇತಿಹಾಸಕ್ಕೆ ನಡೆದಂತಹ ಅಲವು ನೈತಿಕ ಪೊಲೀಸ್ ಗಿರಿ ಎಲ್ಲ ಪೊಲೀಸ್ ಗಿರಿ ನಡೆದಂತಹ ಎಲ್ಲ ಸಂತ್ರಸ್ತರನ್ನು ನಾವು ಭೇಟಿ ಮಾಡಿದ್ದೇವೆ ನಮ್ಮ ಆಸುಪಾಸು ಸುಲ್ತಾನ್ ಜುವೆಲ್ಲರಲ್ಲಿ ನಡೆದಂತಹ ಕೇವಲ ಒಂದು ಸಣ್ಣ ಘಟನೆ ಅದನ್ನ ಇಟ್ಕೊಂಡು ಇಲ್ಲಿ ಎಲ್ಲ ನೈತಿಕ ಪೊಲೀಸ್ ಗಿರಿಗೆ ಹೆಣ್ಣು ಮಕ್ಕಳ ವಿಷಯವನ್ನು ಎಳೆದು ತಂದು ಒಂದು ಸಮುದಾಯವನ್ನು ಗುರಿಯಾಗಿರಿಸಿಕೊಂಡು ನಮ್ಮ ಬಡಪ ಯುವಕರನ್ನು ಮರಕ್ಕೆ ಕಟ್ಟಿ ಒಡೆಯುವಂತಹ ಎಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಂಡು ಅದನ್ನು ವಿಡಿಯೋ ಮಾಡಿ ಸೋಶಿಯಲ್ ಮೀಡಿಯಾದಲ್ಲಿ ಬಿಟ್ಟು ನಮ್ಮನ್ನು ಭಯಪಡಿಸುವಂತ ಆ ಕೆಲಸಗಳು ನಡೆಯುತ್ತಾ ಇದೆ ಅದಕ್ಕೆ ಪೂರಕ ಎಂಬಂತೆ ಆ ವಿಷಯವಾಗಿ ನಾವು ಠಾಣೆಗಳನ್ನು ಸಂಪರ್ಕಿಸಿದರೆ ಕೆಲವು ಕಡೆ ಆ ಯುವಕರ ಮೇಲೆ ಫೋಕ್ಸೋ ಕಾಯಿದೆ ಹಾಕಿದಂತ ಆ ಸನ್ನಿವೇಶವೂ ಇದೆ ಅದಲ್ಲದೆ ಕೆಲವು ಕಡೆ ಯಾರು ನಮ್ಮ ಸುಲ್ತಾನ್ ಜುವೆಲ್ಲರಲ್ಲಿ ನುಗ್ಗಿ ಆ ಒಂದು 25 ಮಂದಿಯ ತಂದ ದಾದಲೆ ಮಾಡಿದೆ ಅವರ ಯಾರ ಮೇಲೂ ಕೇಸ್ ಇಲ್ಲದೆ ಯಾರೋ ಅಮಾಯಕ ಅವರದೇ ಜನರ ಎರಡು ಇಬ್ಬರು ಮೂವರ ಮೇಲೆ ಕೇಸ್ ಮಾಡಿ ಆ ಒಂದು ವಿಷಯವನ್ನು ಅಲ್ಲಿಗೆ ಮುಕ್ತಾಯಗೊಳಿಸುವಂತ ಸನ್ನಿವೇಶವೂ ಇಲ್ಲಿ ನಡೆದಿದೆ ಇಂತಹ ಹಲವಾರು ಘಟನೆಗಳು ಇಲ್ಲಿ ನಡೆದು ಇದೀಗ ಕಳೆದ ಎರಡು ತಿಂಗಳಲ್ಲಿ ಎರಡು ಮೂರು ಕೊಲೆಗಳು ನಡೆದು ಹೋಗಿದೆ ಈ ಎಲ್ಲ ಕೊಲೆಗಳ ಹಿಂದೆ ಒಂದು ರಾಜಕೀಯ ಷಡ್ಯಂತ್ರವಿದೆ ಈ ರಾಜಕೀಯ ಪಕ್ಷದವರ ಒಂದು ಅವಸ್ಥೆ ಏನಂತ ಹೇಳಿದ್ರೆ ಅವರಿಗೆ ಮುಂಬರುವ ಚುನಾವಣೆಗಳಲ್ಲಿ ಇಲ್ಲಿ ಓಟು ಕೇಳಿ ಅವರು ಓಟು ಕೇಳಲು ಹೋಗುವಾಗ ಅವರಲ್ಲಿ ಏನಾದರೂ ಅಭಿವೃದ್ಧಿ ಕೆಲಸ ಕಾರ್ಯಗಳು ಇಲ್ಲಿಲ್ಲ ಅದಕ್ಕೆ ಬೇಕಾಗಿ ಅವರಿಗೆ ಓಟು ಗಳಿಸಬೇಕು ಅದಕ್ಕೆ ಒಂದು ಸಮುದಾಯವನ್ನು ಗುರಿಯಾಗಿ ಇಟ್ಟುಕೊಂಡು ಹೊರಡು ಅವರನ್ನು ಇಲ್ಲಿಂದ ಅವರ ಸಮಾಜದಲ್ಲಿ ಇರುವಂತಹ ಎಲ್ಲರ ಮನಸ್ಸನ್ನು ನೋಯಿಸಿ ಇಲ್ಲಿ ನಮಗೆ ಮೇಲ್ಜಾತಿಯಿಂದ ಬಹುಸಂಖ್ಯಾತರಿಂದ ನಮಗೆ ಮತ ಪಡೆಯಬಹುದು ಎಂಬ ಭ್ರಮೆಯನ್ನು ಇಟ್ಟುಕೊಂಡು ರಾಜಕೀಯ ಮಾಡುತ್ತಾ ಇದ್ದಾರೆ ಇದಕ್ಕೆ ಬಡಪಾಯಿಗಳು ಬಲಿಯಾಗುತ್ತಾ ಇದ್ದಾರೆ ಗಳ ಮುಂಚೆ ಜನಸಾಮಾನ್ಯರು ಮಾತನಾಡುತ್ತಿದ್ದಂತಹ ಒಂದು ಮಾತಾಗಿತ್ತು ಚುನಾವಣೆ ಹತ್ತಿರ ಬರುತ್ತಾ ಇದೆ ಎಲ್ಲರೂ ಜಾಗರೂಕತಾಗಿ ವಹಿಸಬೇಕಾದ ಅನಿವಾರ್ಯತೆ ಇದೆ ಕೆಲವು ವರ್ಷಗಳಿಂದ ಈ ಕರಾವಳಿಯು ಕೋಮು ತಳ್ಳುರಿ ಇಲ್ಲದೆ ಕೋಮು ಗಲಭೆಗಳಿಲ್ಲದೆ ಸ್ವಚ್ಛಂದವಾಗಿ ಜೀವನವನ್ನು ಅಳವಡಿಸುತ್ತಿರುವ ಈ ಸಂದರ್ಭಗಳಲ್ಲಿ ಚುನಾವಣೆಗಳು ಹತ್ತಿರ ಬರುತ್ತಿರುವಾಗ ಎಲ್ಲ ಮನುಷ್ಯ ಮನಸ್ಸುಗಳು ಸಂತಿಪ್ತವಾದ ಸನ್ನಿವೇಶವನ್ನು ಕಾಯುತ್ತಾ ಇರುವಂತಹ ದುಸ್ಥಿತಿ ನಮ್ಮ ಕರಾವಳಿ ಪ್ರದೇಶದಲ್ಲಿ ಕರ್ನಾಟಕದ ಪ್ರತ್ಯೇಕವಾಗಿ ಈ ಕರಾವಳಿ ಪ್ರದೇಶದಲ್ಲಿ ಇಂತಹ ಒಂದು ಕೋಮುದಲ್ಲುರಿಯ ಪ್ರಕೃತಿಗಳು ನಡೆಯುತ್ತಾ ಇದೆ ಎಂಬುದು ಜನಸಾಮಾನ್ಯರು ಮಾತನಾಡುವಂತಹ ಒಂದು ಖೇದಕರ ಸಂಗತಿಯಾಗಿದೆ ಪ್ರೀತಿಯ ಸಹೋದರರೇ ನನ್ನ ಮಾತನ್ನು ಆಲಿಸುತ್ತಿರುವಂತಹ ಅಧಿಕಾರಿಗಳೇ ಅದೆಷ್ಟೋ ಎರಡು ಮೂರು ತಿಂಗಳುಗಳಿಂದ ಹತ್ತಾರು ಪ್ರಕರಣಗಳು ನಮ್ಮ ಕರಾವಳಿ ಜನತೆ ಸೀಮಿತವಾಗಿ ನಡೆಯುತ್ತಿರುವಾಗ ಇಲ್ಲಿನ ಅಧಿಕಾರಿಗಳು ಕಟ್ಟುನಿಟ್ಟಾದ ತೀರ್ಮಾನವನ್ನು ಪಡೆಕೊಂಡಿದ್ದರೆ ಕಟ್ಟುನಿಟ್ಟಾದ ಶಿಕ್ಷೆಗೆ ಒಳಪಡಿಸಿದ್ದರೆ ನಿರಂತರವಾಗಿ ನಡೆಯುತ್ತಿರುವಂತಹ ದೌರ್ಜನ್ಯಗಳನ್ನು ಇಲ್ಲಿ ತಡೆಯಬಹುದಿತ್ತು ಅದನ್ನು ಇಲ್ಲವಾಗಿಸುತ್ತಿತ್ತು ಆದರೆ ಇಲ್ಲಿನ ಜನಪ್ರತಿನಿಧಿಗಳು ರಾಜಕಾರಣಿಯ ಧುರೀಣರು ಅವರ ಆ ಒಂದು ಕೈಗೊಂಬೆಗಳಾಗಿ ಇಲ್ಲಿನ ಆಡಳಿತ ಪಕ್ಷವು ಕೈಗೊಂಬೆಗಳಾಗಿ ಮುನ್ನುಗ್ಗುತ್ತಿದೆ
ಅದಕ್ಕೆ ಸಾಕ್ಷಿಯಾಗಿದೆ ಇಲ್ಲಿ ನಡೆಯುತ್ತಿರುವಂತ ಎಲ್ಲಾ ರೀತಿಯ ಕ್ರೌರ್ಯಗಳು ಎಲ್ಲಾ ರೀತಿಯ ಅನ್ಯಾಯಗಳು ಎಲ್ಲಾ ರೀತಿಯ ಹತ್ಯೆಗಳು ಮನುಷ್ಯ ಮನಸ್ಸನ್ನು ಚಿತ್ತನಗೀಡು ಪರಿಸುವಂತ ಒಂದು ಒಳ್ಳೆಯ ಒಂದು ಪರಿಸರವನ್ನು ಹಾಳುಪಡಿಸುವಂತ ದುಸ್ಥಿತಿಗೆ ನಮ್ಮ ಕರಾವಳಿ ಪ್ರದೇಶವು ತಲ್ಲುತ್ತಿದ್ದೀರಿ ಎಂಬುದು ಖೇದಕರವಾಗಿದೆ ನನ್ನ ಪ್ರೀತಿಯ ಸಹೋದರರೇ ನಮಗೆ ಗೊತ್ತಿದೆ ಒಬ್ಬ ಅಮಾಯಕ ವ್ಯಕ್ತಿಗೆ ಯಾವುದೆಲ್ಲ ರೀತಿಯ ಕೇಸುಗಳನ್ನು ದಾಖಲಿಸಿ ಆ ಮನುಷ್ಯರನ್ನು ಜೀವನದಲ್ಲಿ ಯಾವುದೇ ರೀತಿಯ ಬೆಲೆ ಇಲ್ಲದ ರೀತಿ ಆ ಮನುಷ್ಯರನ್ನು ಮಂಗಮಾಯ ಮಾಡುತ್ತಿದ್ದಾರೆ ಎಂಬುದು ಈ ಅಧಿಕಾರಿಗಳೊಂದಿಗೆ ಒಂದಲ್ಪ ಸಂಪರ್ಕಿಸಿದರೆ ನಮಗೆ ಮನವರಿಕೆ ಮಾಡಲು ಸಾಧ್ಯವಾಗುತ್ತಿದೆ ಈ ಚಲೀಲ್ ಎಂಬ ವ್ಯಕ್ತಿಯ ಈ ಮರಣವನ್ನು ಈ ಹತ್ಯೆಯನ್ನು ಎಸ್ಎಸ್ಎಫ್ ಎಸ್ವೈಎಸ್ ಮುಸ್ಲಿಂ ಜಮಾತ್ ಖಂಡಿತವಾಗಿಯೂ ಇದನ್ನು ಖಂಡಿಸುತ್ತಾ ಇದೆ ಇದು ಒಬ್ಬ ವ್ಯಕ್ತಿಯ ಮರಣವಲ್ಲ ಇದು ಇಲ್ಲಿರುವ ಸೌಹಾರ್ದತೆಯ ಮರಣ ಇಲ್ಲಿರುವ ಸೌಹಾರ್ದತೆಯ ಹತ್ಯೆಯಾಗಿದೆ ಎಂಬುದನ್ನು ಎಸ್ಎಸ್ಎಫ್ ಎತ್ತಿ ಎತ್ತಿ ಹೇಳುತ್ತಿದೆ ಕಾರಣವೇನು ಪ್ರೀತಿಯ ಸಹೋದರರೇ ಕಾರಣವೇನು ಒಂದು ಪ್ರೌಢ ಶಾಲೆ ಹಿಂದೆ ಹಿಡಿದುಕೊಂಡು ಶಾಲಾ ಕಾಲೇಜುಗಳಿಗೆ ನುಗ್ಗಿದರೂ ಕೂಡ ಕೋಮು ತೆಲ್ಲುರಿಯ ಪ್ರಕೃತಿಗಳು ಇಂದು ತಲೆಯೆತ್ತಿ ನಿಲ್ಲುತ್ತಾ ಇದೆ ಯಾತಕ್ಕಾಗಿ ಇಲ್ಲಿನ ಆಡಳಿತ ವರ್ಗವು ಇದನ್ನು ಕಂಡು ಮುಚ್ಚಿ ನೋಡುತ್ತಾ ಇದೆ ನಮಗೆ ಗೊತ್ತಿರುವ ಹಾಗೆ ಯಾವುದೆಲ್ಲ ರೀತಿಯ ಪ್ರಕರಣಗಳು ತಮ್ಮ ಮುಂದೆ ಎದ್ದು ಬರುತ್ತಾ ಇದೆ ಅದಕ್ಕೆ ಕೃತ್ಯವಾದ ರೀತಿಯಲ್ಲಿ ಕಠಿಣವಾದ ಶಿಕ್ಷೆಗೆ ಆ ವ್ಯಕ್ತಿಯನ್ನು ಒಳಪಡಿಸಿದ್ದರೆ ಇಂದು ಯಾವುದೇ ರೀತಿಯ ಕೊಲೆಗಡುಕರು ಇರಲಿ ಯಾವುದೇ ರೀತಿಯ ಸೌಹಾರ್ದತೆಯನ್ನು ಕೊಡುವಂತಹ ಕೂಮು ತಳ್ಳುರಿಯ ಭೀಭತ್ಸಕರವಾದ ಕಾರ್ಯ ಚಟುವಟಿಕೆಗೆ ಅಳವಡಿಸುವಂತಹ ಯಾವುದೇ ವ್ಯಕ್ತಿಗಳನ್ನು ಕೂಡ ಒಂದು ಭಾಗದಲ್ಲಿ ನಿಲ್ಲಿಸಲು ಸಾಧ್ಯವಾಗುತ್ತಿತ್ತು ಇದರಲ್ಲ ಇಲ್ಲದ ಯಾವುದೇ ಸಂಘ ಶಕ್ತಿಗಳಲ್ಲ ಇಲ್ಲ ಭಯೋತ್ಪಾದನೆಯನ್ನು ಉತ್ಪಾದಿಸಿರುವಂತಹ ಅನೇಕ ಅನೇಕ ಸಂಘ ಪರಿವಾರದ ವ್ಯಕ್ತಿಗಳು ಎಂಬುದರಲ್ಲಿ ಯಾವುದೇ ಸಂದೇಹ ಬೇಡ ಅದರೊಟ್ಟಿಗೆ ಇಲ್ಲಿನ ರಾಜಕೀಯ ಬೇಳೆಯನ್ನು ಬೇಯಿಸಲಿಕ್ಕೋಸ್ಕರ ಇಲ್ಲಿನ ಅಧಿಕಾರಿಗಳು ಪ್ರತ್ಯೇಕವಾಗಿ ಹೇಳಬೇಕಾದರೆ ನಮ್ಮ ಪೊಲೀಸ್ ಅಧಿಕಾರಿಗಳು ಇಂದು ನಡೆಸುತ್ತಿರುವಂತಹ ಅವರು ಹಾಕುತ್ತಿರುವಂತಹ ಕಳೆದ ಕೆಲವು ದಿನಗಳ ಹಿಂದೆ ನಾನೊಂದು ಸ್ಟೇಷನ್ಗೆ ಹೋದಾಗ ಅಲ್ಲಿ ಒಬ್ಬ ಇನ್ಸ್ಪೆಕ್ಟರ್ ಹೇಳುತ್ತಾರೆ ನನ್ನ ಕೈಯಲ್ಲಿ ಪೆನ್ನು ಇದೆ ನನ್ನ ಕೈಯಲ್ಲಿ ಪತ್ರವಿದೆ ಇಬ್ಬನ್ನು ಜನಾಂಗವನ್ನು ಯಾವುದೇ ರೀತಿಯಲ್ಲಿ ಜೈಲಲ್ಲಿ ಕೊಲೆಸಿರಬೇಕು ಎಂಬುದನ್ನು ನನಗೆ ಗೊತ್ತಿದೆ ಎಂದು ಪೊಲೀಸ್ ಅಧಿಕಾರಿಗಳು ಮಾಡಿಕೆಟ್ಟ ರೀತಿಯಲ್ಲಿ ಗೌರವಯುತವಾಗಿ ಮಾತನಾಡಬೇಕಾದಂತಹ ಡಿಪಾರ್ಟ್ಮೆಂಟ್ಗಳು ಕೂಡ ಇಂದು ಪಕ್ಷದ ಕೈಗೊಂಬೆಗಳಾಗುತ್ತಿದ್ದಾರೆ ಸರ್ಕಾರದ ಕೈಗೊಂಬೆಗಳಾಗುತ್ತಿದ್ದಾರೆ ಪ್ರೀತಿಯ ಅಧಿಕಾರಿಗಳೇ ತಮ್ಮೊಂದಿಗೆ ಹೇಳಲಿಕ್ಕಿರುವುದು ತಮ್ಮಲ್ಲಿ ಪೆನ್ನು ಇದೆ ತಮ್ಮಲ್ಲಿ ಪೇಪರ್ ಇದೆ ಆದರೆ ಅದೇ ಬರೆಯುವಂತ ಬೆರಳು ತಮ್ಮ ಬಾಯಲ್ಲಿ ಕಚ್ಚಿ ಚಿತ್ತಗೀಡುಪಡಿಸುವಂತಹ ಒಂದು ಸಮೂಹವು ಒಂದು ಸ್ಥಳತೆಯು ಒಂದು ಕಾಲವು ತಮ್ಮ ಮುಂದೆ ಬರಲಿಕ್ಕಿದೆ ಆದ್ದರಿಂದ ಪ್ರೀತಿ ಅಧಿಕಾರಿಗಳೊಂದಿಗೆ ತಮಗೆ ಪ್ರೀತಿಪೂರ್ವಕ ಗೌರವಯುತವಾಗಿ ಹೇಳಲಿಕ್ಕಿರುವುದು ನೀವು ನಿಷ್ಪಕ್ಷಪಾತವಾಗಿ ತಮ್ಮ ಆಡಳಿತವನ್ನು ಇಲ್ಲಿ ಕೈಗೊಂಡರೆ ಯಾವುದೇ ರೀತಿಯ ಕೋಮು ತಳ್ಳುರಿ ನಡೆಯುತ್ತಿಲ್ಲ ಯಾರನ್ನು ಹಲ್ಲೆಪಡಿಸುವಂತಹ ದುಸ್ಥಿತಿ ಬರುತ್ತಿಲ್ಲ ಈ ಕರಾವಳಿ ಜನತೆಯು ಸ್ವತಂತ್ರವಾಗಿ ಸಿಂಗಲ್ ಆಗಿ ನಡೆಯಲು ಹೆದರುತ್ತಿರುವಂತಹ ಒಂದು ಸಂದಿಗ್ಧ ಸನ್ನಿವೇಶವು ತಮ್ಮ ಮುಂದೆ ಒದಗಿಸಿಕೊಟ್ಟಿದ್ದೀರಿ ಆದ್ದರಿಂದ ಪ್ರೀತಿಯ ಸಹೋದರರೇ ಇಲ್ಲಿಯ ಪ್ರೀತಿಯ ಅಧಿಕಾರಿಗಳೇ ನೀವು ಆಡಳಿತದಲ್ಲಿ ನಿಷ್ಪಕ್ಷಪಾತವನ್ನು ವಹಿಸಿದ್ದರೆ ಇಲ್ಲಿ ಬರುವ ಎಲ್ಲಾ ಕೋಮು ತಳ್ಳುರಿಗಳನ್ನು ಕೋಮುವಾದಿಗಳ ಅದೇ ಭಿನ್ನತೆಗಳನ್ನು ಬೀಭತ್ಸಕರವಾದಂತಹ ನಡೆನುಡಿಗಳನ್ನು ಅವರ ಮಾತುಗಳನ್ನು ಕೂಡ ನೀವು ನೋಟ್ ಮಾಡಿದ್ದರೆ ಅವರಿಗೆ ಬೇಕಾದ ರೀತಿಯಲ್ಲಿ ತಮ್ಮ ಕೈಯಲ್ಲಿರುವ ಪೆನ್ನು ಮತ್ತು ಪೇಪರ್ನಲ್ಲಿ ಅವರಿಗೆ ಕೇಸು ದಾಖಲಿಸಿದ್ದರೆ ಈ ಕರಾವಳಿ ಸುಂದರವಾದ ಕರಾವಳಿ ಈ ದುಸ್ಥಿತಿಗೆ ತಲುಪಲು ಸಾಧ್ಯವಾಗುತ್ತಿರಲಿಲ್ಲ ವ್ಯವಸ್ಥೆಯೊಂದಿಗೆ ಗುಂಡುಗಳು ಪ್ರೇರಣೆ ಕೊಡಬೇಕಾದ ಕಾಲ ಹತ್ತಿರ ಬಂದಿದೆ ಆದ್ರೆ ಇಲ್ಲಿಯ ನಿಯಮಾವಳಿಗಳನ್ನು ಇಲ್ಲಿನ ಆಡಳಿತ ಋಣವನ್ನು ಉತ್ತಮವಾಗಿ ಬೆಳಗಿಸಬೇಕಾದಂತಹ ಗೌರವಾನ್ವಿತ ಪೊಲೀಸ್ ಅಧಿಕಾರಿಗಳು ಎಲ್ಲಿ ಕೂಡ ನೀವು ದಾರಿ ತಪ್ಪಿ ಹೋಗಬಹುದು ಹೋಗಬಾರದು ಪ್ರೀತಿಯಿಂದ ಮನುಷ್ಯರಿಗೆ ಮನುಷ್ಯರು ಏನೇ ತಪ್ಪು ಮಾಡಿದ್ದರು ಆ ತಪ್ಪಿಗೆ ಸಮಾನವಾದ ಶಿಕ್ಷೆ ಒಳಪಡಿಸುವಂತಹ ಚಾರ್ಜ್ ಶೀಟ್ಗಳನ್ನು ನೀವು ಜೈಲಿಗೆ ಕೋರ್ಟಿಗೆ ಕಳಿಸಬೇಕಾಗಿದೆ ಅದನ್ನು ಬಿಟ್ಟು ಅಮಾಯಕ ವ್ಯಕ್ತಿಗಳನ್ನು ಬಂಧಿಸುವುದಾಗಲಿ ಇನ್ನಿತರ ಪ್ರಕರಣಗಳಲ್ಲಿ ಸಿಲುಕಿಸುವುದಾಗಲಿ ಯಾವುದೇ ಇಂತಹ ಸಂದಿಗ್ಧ
ಸನ್ನಿವೇಶಗಳು ಮುಂದಿನ ಹಂತದಲ್ಲಿ ಬಂದರೆ ಎಸ್ಎಸ್ಎಫ್ನ ರಾಜ್ಯಾದ್ಯಂತವಿರುವ ಲಕ್ಷಾಂತರ ಜನತೆ ಎಸ್ಎಸ್ಎಫ್ನ ಲಕ್ಷಾಂತರ ಸದಸ್ಯರು ಮುಸ್ಲಿಂ ಜಮಾತಿನ ಲಕ್ಷಾಂತರ ಸದಸ್ಯರು ಬೀದಿಗಳನ್ನು ತಮಗೆ ಪಾಠವನ್ನು ಕಲಿಸಿಯತ್ತಿರೋದು ನಾವು ಪ್ರತಿಯನ್ನು ಮಾಡಿದ್ದೇವೆ ಆದ್ದರಿಂದ ಎಲ್ಲಾ ನಾಯಕರೊಂದಿಗೆ ಪ್ರೀತಿಯಿಂದ ಹೇಳಲಿಕ್ಕಿರೋದು ಯಾವು ತಮಗೆ ಕೊಟ್ಟ ಗೌರವ ತಮಗೆ ಇರುವಂತ ಎಲ್ಲಾ ಗೌರವದೊಂದಿಗೆ ಹೇಳಲಿಕ್ಕಿರುವುದೇನೆಂದರೆ ಎಲ್ಲಾ ರೀತಿಯ ಸುವ್ಯವಸ್ಥೆಯನ್ನು ಕಾಪಾಡಿಕೊಳ್ಳಬೇಕಾದ ಈ ಭಾರತದ ಈ ಕರಾವಳಿಯ ಈ ಉನ್ನತ ಹುದ್ದೆಯಲ್ಲಿರುವ ಪೊಲೀಸ್ ಅಧಿಕಾರಿಗಳು ನಿಷ್ಪಕ್ಷವಾದ ವಾದವನ್ನು ನಿಭಾಯಿಸಬೇಕಾಗಿದೆ ಅದೇ ರೀತಿ ಎಲ್ಲ ಸಾರ್ವಜನಿಕರೊಂದಿಗೆ ನನಗೆ ಹೇಳಲಿಕ್ಕಿರುವುದು ಕೆಲವೇ ತಿಂಗಳುಗಳಲ್ಲಿ ಚುನಾವಣೆ ಹತ್ತಿರ ಬರುತ್ತಾ ಇದೆ ಆದ್ದರಿಂದ ಜಾಗರೂಕರಾಗಿ ನಾವೆಲ್ಲರೂ ನಾವು ನಮ್ಮ ನಡೆದುಡಿಗಳು ನಡೆದಾಟಗಳು ನಾವು ಎಲ್ಲಾ ಕಡೆ ಹೋಗಿ ಬರುವಾಗ ಜಾಗೃತರಾಗಿ ಬರಬೇಕಾಗಿದೆ ಜಾಗೃತೆಯಿಂದ ಹೋಗಬೇಕಾಗಿದೆ ಕಾರಣ ಚುನಾವಣೆ ಎಂಬುದು ಭಾರತ ದೇಶದ ಅಭಿವೃದ್ಧಿಯನ್ನು ಎತ್ತಿಡಬೇಕಾದ ಈ ಚುನಾವಣೆಯು ಮನುಷ್ಯ ಮನಸ್ಸನ್ನು ಕಲಪಡಿಸುವಂತಹ ಮನುಷ್ಯ ಮನಸ್ಸನ್ನು ಹತ್ಯೆ ಮಾಡುವಂತಹ ಅನೇಕ ಮಕ್ಕಳನ್ನು ಅನಾಥರನ್ನಾಗಿ ಮಾಡುವಂತಹ ಅನೇಕ ತಂದೆ ತಾಯಿಗಳನ್ನು ಮಕ್ಕಳಿಲ್ಲದ ರೀತಿ ಮಾಡುವಂತಹ ಅನೇಕ ಮಕ್ಕಳಿಗೆ ತಂದೆ ತಾಯಿ ಇಲ್ಲದ ರೀತಿಯಲ್ಲಿ ಮಾಡುವಂತಹ ಒಂದು ಈ ಚುನಾವಣೆ ತಲುಪಿ ಬಿಟ್ಟಿದೆ ಆದ್ದರಿಂದ ಪ್ರೀತಿಯ ಸಹೋದರರೇ ಪ್ರೀತಿಯ ಸಾರ್ವಜನಿಕರೇ ತಮ್ಮಲ್ಲಿ ಹೇಳಲಿಕ್ಕಿರುವುದು ಕೆಲವೇ ತಿಂಗಳಲ್ಲಿ ಚುನಾವಣೆ ಬರುವಾಗ ದಕ್ಷಿಣ ಕನ್ನಡ ಜಿಲ್ಲಾ ಮುಸ್ಲಿಂ ಜಮಾತ್ ಹಾಗೂ ಎಸ್ಒಎಸ್ಎಸ್ಎಸ್ಎಫ್ ಜಂಟಿಯಾಗಿ ಅತಿ ಅನಿವಾರ್ಯವಾಗಿ ಪ್ರಯೋಗಿಸಿದ ಒಂದು ಪ್ರತಿಭಟನೆಯಾಗಿದೆ ಇಲ್ಲಿ ನಡೆಯುತ್ತಾ ಇರೋದು ನಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಈ ರಾಜ್ಯದಲ್ಲಿ ಬುದ್ಧಿವಂತರ ಜಿಲ್ಲೆ ಎಂಬ ಹೆಗ್ಗಳಿಕೆಗೆ ಪಾತ್ರವಾದಂತಹ ಒಂದು ಜಿಲ್ಲೆಯಾಗಿದೆ ದಕ್ಷಿಣ ಕನ್ನಡ ಜಿಲ್ಲೆ ಈ ಜಿಲ್ಲೆಗೆ ಹಲವಾರು ಇತಿಹಾಸಗಳಿದೆ ಹಲವಾರು ಸಾಧನೆಗಳಿಗೆ ಕಾರಣವಾದಂತಹ ಒಂದು ಜಿಲ್ಲೆಯೂ ಹೌದು ಈ ಜಿಲ್ಲೆಯಲ್ಲಿರುವಂತಹ ಪ್ರತಿಯೊಂದು ಹಿರಿಯರು ನಮ್ಮ ಪೂರ್ವಿಕರು ಸೌಹಾರ್ದಯುತವಾಗಿ ಜೀವಿಸಲು ಬೇಕಾಗಿರುವಂತಹ ಅಂತರಿಕ್ಷವನ್ನು ಸೃಷ್ಟಿ ಮಾಡಲು ನಿರಂತರವಾಗಿ ಅವರು ಪ್ರಯತ್ನ ಮಾಡಿದರು ಆ ಪ್ರಯತ್ನದಲ್ಲಿ ಯಶಸ್ವಿ ಕೂಡ ಆಗಿದ್ದಾರೆ ಆ ಒಂದು ಪರಂಪರೆಯನ್ನು ಉಳಿಸಿಕೊಳ್ಳುವಂತಹ ಜವಾಬ್ದಾರಿ ಇವತ್ತು ನಮ್ಮ ಮೇಲೆ ಇದೆ ಎಂಬುದರನ್ನು ಸಾರ್ವಜನಿಕವಾಗಿ ತಿಳಿಸಿಕೊಡುವ ಉದ್ದೇಶ ಹಾಗೂ ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಶಾಂತಿಯ ತವರೂರಾದ ಶಾಂತಿಯ ಬೀಡಾದ ಈ ಜಿಲ್ಲೆಯಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಒಂದು ಕೋಮು ಸಂಘರ್ಷಗಳು ಅದೇ ರೀತಿ ಮತೀಯ ಗೂಂಡಾಗಿರಿಗಳು ಅನಾಚಾರಗಳು ಅರಾಜಕತೆಗಳು ನಡೆಯಬಾರದು ಎಂಬ ಒಂದು ಉದ್ದೇಶದೊಂದಿಗೆ ಈ ಒಂದು ಪ್ರತಿಭಟನೆಯನ್ನು ನಾವಿಲ್ಲಿ ಹಮ್ಮಿಕೊಂಡಿದ್ದೇವೆ ಪ್ರೀತಿಯ ಸಹೋದರರೇ ಈ ಕರಾವಳಿ ಜಿಲ್ಲೆ ಎಂಬುದು ಒಂದು ಎಲ್ಲಾ ಅರ್ಥದಲ್ಲೂ ಕೂಡ ಸಾಧನೆಯ ಉತ್ತುಂಗ ಆ ಒಂದು ಹಂತದಲ್ಲಿರುವಂತಹ ಒಂದು ಜಿಲ್ಲೆಯಾಗಿದೆ ಮಾತ್ರವಲ್ಲ ನಮ್ಮ ಪ್ರಸಕ್ತವಾದ ಸನ್ನಿವೇಶದಲ್ಲಿ ಈ ಜಿಲ್ಲೆ ಅನುಭವಿಸುತ್ತಿರುವಂತಹ ಎದುರಿಸುತ್ತಿರುವಂತಹ ಹಲವಾರು ಸಮಸ್ಯೆಗಳು ಆ ಸಮಸ್ಯೆಗಳಲ್ಲಿ ಅತ್ಯಂತ ಮಹತ್ವಪೂರ್ಣವಾದಂತಹ ಒಂದು ಗಂಭೀರವಾದಂತಹ ಒಂದು ಸಮಸ್ಯೆಯಾಗಿದೆ ಈ ಕರಾವಳಿ ಜಿಲ್ಲೆಯಲ್ಲಿ ಒಂದು ನಾಗರಿಕರಿಗೆ ನಿರ್ಭಯವಾಗಿ ಸ್ವತಂತ್ರವಾಗಿ ಓಡಾಡಲು ಕೂಡ ಸಾಧ್ಯವಾಗುತ್ತಿಲ್ಲ ಎಂಬ ಒಂದು ಖೇದ ಪದೇ ಪದೇ ಈ ಸಮೂಹವನ್ನು ಕಾಡುತ್ತಿದೆ ಎಂಬುದು ಅತ್ಯಂತ ಖೇದಕರವಾಗಿದೆ ಒಂದು ನಮ್ಮ ಈ ರಾಜ್ಯದಲ್ಲಿ ಮಾತ್ರ 2021 ಒಂದು ಅಂಕಿ ಅಂಶಗಳ ಪ್ರಕಾರ ಈ ರಾಜ್ಯದಲ್ಲಿ ಕೇವಲ ಒಂದು ವರ್ಷದಲ್ಲಿ 1328 ಕೊಲೆಗಳು ನಡೆದಿದೆ ಅದು ಕೂಡ 2022 ಮೊದಲ ಇಸವಿಯಲ್ಲಿ ಮಾತ್ರ 200 ಕೊಲೆ ಈ ರಾಜ್ಯದಲ್ಲಿ ನಡೆದಿದೆ ಅದು ಮಾತ್ರವಲ್ಲ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇದೇ ವರ್ಷದ ಜುಲೈ ತಿಂಗಳಲ್ಲಿ 3 ಕೊಲೆಗಳು ಕೇವಲ 8 ದಿನಗಳಲ್ಲಿ ನಡೆದಿದೆ ಅದರಲ್ಲಿ ಮಸೂದ್ ಎಂಬ ಒಂದು ಅಮಾಯಕ ಯುವಕ ಅದೇ ರೀತಿ ಪ್ರವೀಣ್ ಎಂಬ ಒಂದು ಯುವಕ ಅದೇ ರೀತಿ ಫಾಜಿಲ್ ಎಂಬ ಒಂದು ಯುವಕ ಈ ಬರ್ಬರವಾದ 3 ಕೊಲೆಗಳ ನಂತರ 4ನೇ ಕೊಲೆ ಮುಂದುವರಿಯುತ್ತಿದೆ ಅಂತ ಹೇಳಿದರೆ ಇಲ್ಲಿನ ಪೊಲೀಸ್ ಇಲಾಖೆಗಳು ಮತ್ತು ಗುಪ್ತಚರ ಇಲಾಖೆಗಳನ್ನು ಅವರೊಟ್ಟಿಗೆ ನಾವು ಮನವಿ ಮಾಡುವುದಕ್ಕಾಗಿ ನಾವು ನ್ಯಾಯಕ್ಕಾಗಿ ದೊರೆಯುತ್ತಿರುವುದಕ್ಕಾಗಿ ಈ ಒಂದು ಪ್ರತಿಭಟನೆಯನ್ನು ಇಲ್ಲಿ ಹಮ್ಮಿಕೊಂಡಿದ್ದೇವೆ ಯಾಕೆಂತ ಹೇಳಿದರೆ ಈ ರಾಜ್ಯದಲ್ಲಿ ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಿರಂತರವಾಗಿ 3 ಅಮಾಯಕ ಯುವಕರ ಕೊಲೆ ನಡೆದ ಬಳಿಕವೂ ಕೂಡ ಈ ಜಿಲ್ಲೆಯಲ್ಲಿ ಹಲವಾರು ಪ್ರತಿಭಟನೆಗಳು ಪ್ರತಿಷೇಧಗಳು ನಡೆದರೂ ಕೂಡ 4ನೇ ಕೊಲೆ ಯಾವುದೇ ಒಂದು ನಿರ್ಭಯವಾಗಿ ನಿಯಂತ್ರಣವಿಲ್ಲದೆ ಅತ್ಯಂತ ಹಸಿವು
ಬಿಸಿಯಾಗಿ ಮತ್ತೊಂದು ಕೊಲೆ ಇಲ್ಲಿ ನಡೆಯುತ್ತಿದೆ ಅಂತ ಹೇಳಿದರೆ ಇಲ್ಲಿನ ಕಾನೂನು ವ್ಯವಸ್ಥೆ ಎಷ್ಟೊಂದು ಅಡಗಿಟ್ಟಿದೆ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕಾಗಿದೆ. ಆದ್ದರಿಂದಲೇ ಜೈಲು ಕೊಲೆಯ ವಿರುದ್ಧ ನಾವು ಹಮ್ಮಿಕೊಂಡಂತಹ ಈ ಪ್ರತಿಭಟನೆಯಲ್ಲಿ ನಮ್ಮ ಒಂದು ದೊಡ್ಡ ಒಂದು ಡಿಮ್ಯಾಂಡ್ ಇದೆ. ಅದು ಯಾವುದು ಅಂತ ಹೇಳಿದರೆ ಯಾವುದೇ ಕಾರಣಕ್ಕೂ ಕೂಡ ಈ ಕರಾವಳಿಯಲ್ಲಿ ಇಲ್ಲಿನ ಕೋಮು ಸಂಘರ್ಷಕ್ಕೆ ಕಾರಣವಾಗುವ ರೀತಿಯಲ್ಲಿ ರಾಜಕೀಯ ಪ್ರೇರಿತವಾಗಿ ಇನ್ನೊಂದು ಕೊಲೆ ಈ ಮಣ್ಣಿನಲ್ಲಿ ನಡೆಯಬಾರದು ಎಂಬ ಒಂದು ದೃಢವಾದ ಸಂಕಲ್ಪದೊಂದಿಗೆ ಈ ಪ್ರಸ್ಥಾನ ಇಲ್ಲಿ ಅತಿ ಶಕ್ತವಾದ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದೆ. ಮುಂದಿನ ದಿನಗಳಲ್ಲಿ ಈ ರಾಜ್ಯದಲ್ಲಿ ಈ ದೇಶದಲ್ಲಿ ಅಕ್ರಮಗಳಿಗೆ ಕಾರಣವಾಗುವಂತಹ ಕೋಮು ಸಂಘರ್ಷಗಳಿಗೆ ಕಾರಣವಾಗುವಂತಹ ನಿರ್ಭಯತ್ವದಿಂದ ಓಡಾಡಲು ಕೂಡ ಸಾಧ್ಯವಿಲ್ಲದಂತಹ ಒಂದು ವಾತಾವರಣಕ್ಕೆ ಕಾರಣವಾಗುವ ಕೊಲೆಗಳು ಸಂಘರ್ಷಗಳು ಘಟನೆಗಳು ಇಲ್ಲಿ ನಡೆಯಬಾರದು. ಆ ಘಟನೆಗಳು ನಡೆಯದೇ ಇರುವಂತೆ ನೋಡಿಕೊಳ್ಳಬೇಕಾದದ್ದು ನಮ್ಮ ಪ್ರಸ್ಥಾನವು ಯಾವುದೇ ಸಂಘಟನೆಗಳಲ್ಲ, ಸಂಬಂಧಪಟ್ಟ ಪೊಲೀಸ್ ಇಲಾಖೆಗಳು ಅದೇ ರೀತಿ ಜನರಿಂದ ಮತವನ್ನು ಪಡೆದು ಅಧಿಕಾರದ ಕುರ್ಚಿಯಲ್ಲಿ ಈ ದೇಶವನ್ನು ಈ ರಾಜ್ಯವನ್ನು ಆಳುವಂತಹ ಆಳುವ ಸರ್ಕಾರಗಳ ಮತ್ತು ಅಧಿಕಾರಿ ವರ್ಗಗಳು ನಿಮ್ಮೊಟ್ಟಿಗೆ ನಾವು ಹೇಳುವಂತಹ ಒಂದು ಮನವಿ ಇದೆ. ಈ ಮನವಿ ನಮಗೆ ಯಾವುದೇ ಒಂದು ಮೂಲಭೂತ ಸೌಕರ್ಯಕ್ಕಾಗಿ ಈ ಪ್ರತಿಭಟನೆಯಲ್ಲಿ ನಾವು ಕೇಳುವಂತಹ ಮನವಿಯಲ್ಲ.